ಎರಡನ್ನ ಮಾಡಿಕೊಂಡು ಹೋದಾಗ ಗುರುಗಳ ಒಂದು ಕೃಪೆಗೆ ಪಾತ್ರರಾಗ್ತೀವಿ ಅಂತಹ ಒಂದು ಆ ಗುರು ಕೃಪೆ ನಿಮ್ಮೆಲ್ಲರಿಗೂ ಆ ಇರಲಿ. ನಿರಂತರವಾಗಿ ಅವರ ಸೇವೆ ಮತ್ತು ಇವತ್ತೆಲ್ಲ ನಾವು ನೋಡಿದಾಗ ಇಂಥವನ್ನು ಹಳೆಯ ಮಠ ಹೇಗಾಗಿತ್ತು ಅದನ್ನು ನೂತನ ಶ್ರೀಗಳವರು ಬಹಳ ಸುಂದರವಾಗಿ ಉಪಯುಕ್ತವಾಗಿ ಗುರುಪೂಜ ಮಾಡುವುದಕ್ಕೆ ಬಹಳ ಆನಂದ ಅನಿಸ್ತು. ಆ ರೀತಿಯಾಗಿ ಅವರ ಸೇವೆ ಇವತ್ತು ಈ ಗ್ರಾಮಕ್ಕೆ ಇನ್ನೂ ಹೆಚ್ಚು ಹೆಚ್ಚು ದೊರೆಯಲಿ. ನಮ್ಮ ಶಂಕರ ಮಹಾಸ್ವಾಮಿಯವರ ಒಂದು ಕೃಪೆ ಅವರಿಗಾಗಿ ಅವರ ಮೂಲಕವಾಗಿ ಆ ಈ ಮಠದ ಮತ್ತು ಯಾವ ನಾಡಿನ ಒಂದು ಖ್ಯಾತಿ ಬೆಳಗಲಿ. ಯಾಕಂದರೆ ಶಂಕರ ಸ್ವಾಮಿಗಳ ಮಠ ಮತ್ತು ನಿಜವಾಗಲು ಕೂಡ ನೋಡಿ ಒಟ್ಟೂರಿನ ಏನು ಗುರುಬಸವ ಮಹಾಸ್ವಾಮಿಗಳವರಿಗೆ ನಿತ್ಯ ಕ್ರಿಯಾಮೂರ್ತಿಯಾಗಿ ಕ್ರಿಯಾಪಾಲಕ್ಕೆ ಕೊಡ್ತಕ್ಕಂಥ ಒಂದು ಏನು ಕೆಲಸ ಇದೆ ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಮಾಡುವ ನೀಡುವ ಭಕ್ತನ ಕಂಡರೆ ಇದೀಗ ನಮ್ಮ ಕಂಡಂತಾಯಿತು, ಅದೋದಕ ಪ್ರಸಾದ ಗುರಿಯ ಕಂಡರೆ ಹೋದ ಪ್ರಾಣ ಬಂದಂತಾಯಿತು. ನಮ್ಮ ಕೂಡಲ ಸಂಘನ ಶರಣರ ಒಂದು ನಿಜವಾಗಿರ್ತಕ್ಕಂಥ ಶರಣ ಜೀವನ ಯಾವುದು ಅಂತಂದರೆ ಮಾಡಬೇಕಂತ ನೀಡಬೇಕಂತ ಆಯ್ಕ ಮಾಡಬೇಕು, ಅದರ ಜೊತೆಗೆ ದಾಸೋಹ ಮಾಡಬೇಕಂತಕ್ಕಂಥ. ಕೊನೆಗೆ ಅವರು ಎರಡನೇ ಮಾತು ಹೇಳ್ತಾರೆ, ಪಾದೋದಕ ಪ್ರಸಾದ ದೇವಿಯ ಕಂಡರೆ ಹೋದ ಪ್ರಾಣ ಬಂದಂತಾಯಿತು. ಪಾದೋದಕ ಪ್ರಸಾದ ದೇವಿ ಆಗಬೇಕು, ಅದು ಶರಣರ ಒಂದು ಸಿದ್ಧಾಂತ. ಆ ರೀತಿಯಾಗಿ ಅನ್ಯರ ಮನೆಗೋಗಿ ತನ್ನದರವ ಹೊರೆಯದವ ಅಚ್ಚ ಶರಣ ನೋಡ, ಯಾರು ಶರಣರು ಅಂತಂದ್ರೆ ತನ್ನ ಅನ್ಯರ ಮನೆ ಹೋಗಿ ಇವತ್ತ ಮಾವನ ಮನೆಗೋ ಮತ್ತೊಬ್ಬರ ಮನೆಗೋ ಹೋಗಿ ಅಲ್ಲಿದ್ದು ಅವರಿಗೆ ಭಾರಾಗಿರೋದು ಅದು ನಿಜವಾಗಿರ್ತಕ್ಕಂಥದ್ದಲ್ಲ. ಆದರೆ ತನ್ನ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ದುಡಿದುಣ್ಣುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು, ಅಂತಹ ದುಡಿದುಣ್ಣುವಂತಹ ಕಾಯಕ ಮಾಡಿ ನಿಮ್ಮ ಜೀವನದಲ್ಲಿ ನಿಜವಾದ ಒಂದು ಗೌರವವನ್ನು ನಿಜವಾದಂಥ ವ್ಯಕ್ತಿತ್ವವನ್ನು ಪಡೆಯಬೇಕು ಅಂತ ಹಾರೈಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಸೋಮಶೇಖರ ಸ್ವಾಮಿ ಅವರನ್ನು ನಿಲ್ಲ ಮಾಡುವಾಗ ಒಪ್ಪಿಕೊಂಡಿದ್ದೆವು. ಆದರೆ ನಾವು ದೂರ ಬೀದರ್ ಜಿಲ್ಲೆ ಹಳ್ಳಿ ಜನಕ್ಕೆ ಸುಮಾರು 700 ಕಿಲೋಮೀಟರ್ ಪ್ರಯಾಣ ಮಾಡಿ ನಿನ್ನೆ ತಾನೇ ಬಂದು ಆದರೂ ಇವತ್ತಿನ ಈ ಕಾರ್ಯಕ್ರಮ ಇರೋದನ್ನು ಗಮನಿಸಿದಾಗ ಮತ್ತೆ ಇಲ್ಲಿ ಮಾಡಿಸಿ ಇಂಥ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ನಿಮ್ಮ ಭಕ್ತಿ ವಿಶ್ವಾಸ ನಿರಂತರವಾಗಿ ನಿಮ್ಮ ಎಲ್ಲ ಒಂದು ಸೇವೆಯನ್ನು ನಿರಂತರವಾಗಿ ಶಂಕರ ಸ್ವಾಮಿಗಳು ಸಲ್ಲಿ ಕೊಟ್ಟೂರು ಸಲ್ಲಿ ಅಂತ ಹರೈಸಿಕೊಂಡಿರುವ ಮಾತ್ರ.